ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 61. ಆತನು ಎದ್ದಿದ್ದಾನೆ ಎಂಬ ದೇವದೂತನ ಹೇಳಿಕೆಯ ಮೇಲೆ ಆಕೆ ವಿಶ್ವಾಸವಿರಿಸಲು ಅಷ್ಟೇ ಸಾಕಾಗಿತ್ತು. ಅದುವರೆಗೆ ಆಕೆಗೆ ಅದೊಂದು ಕನಸು ನಿರಾಧಾರವಾದ ಸಂಗತಿಯಾಗಿತ್ತು. ಆಕೆಯು ಸಂತೋಷದಿಂದಲೇ ಗುರುವೇ ಎಂದು ತನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸಿದಳು. ಆಕೆಯ ಮೊದಲ ಹುರುಪು ಆತನನ್ನು ಅಪ್ಪಿಕೊಳ್ಳುವುದು ಮತ್ತು ಆತನ ಪ್ರಸನ್ನತೆಯಲ್ಲಿ ಕಾದಿರುವುದು. ಆದರೆ ಯೇಸು ಆಕೆಗೆ ಮೃದುವಾಗಿ, ಈಗ ಆಕೆ ಮಾಡುವಂತೆ ಒಂದು ಮುಖ್ಯವಾದ ಸೇವಾ ಕಾರ್ಯವಿದೆ, ಆತನ ಪುನರುತ್ಥಾನದ ಸತ್ಯ ಸಾಕ್ಷಿಗಳನ್ನು ಒಯ್ಯುವುದು. ಆಕೆ ಅದನ್ನು ಅವಸರದಲ್ಲಿ ರವಾನಿಸಿ ಉಳಿದ ಶಿಷ್ಯರುಗಳಲ್ಲಿ ಆ ಬಗ್ಗೆ ನಂಬಿಕೆಯನ್ನು ಮೂಡಿಸುವುದು. ಇನ್ನು ದಿಗ್ಭ್ರಮೆ ಮತ್ತು ಅನಿಶ್ಚಿತತೆಯಲ್ಲಿದ್ದ ಆಕೆಗೆ ಏಸು, ನನ್ನನ್ನು ಹಿಡಿಯಬೇಡ, ನಿನ್ನ ಪ್ರೀತಿಯನ್ನು ತೋರಲು ಇನ್ನೂ ಕಾಲ ಕಳೆಯಬೇಡ, ಯಾಕೆಂದರೆ ನಾನು ಇನ್ನೂ ತಂದೆಯ ಬಳಿಗೆ ಹೇರಿ ಹೋದವನಲ್ಲ. ನೀನು ನಿನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯು ನಿಮ್ಮ ತಂದೆಯು ನನ್ನ ದೇವರು ನಿಮ್ಮ ದೇವರು ಆಗಿರುವಾತನ ಬಳಿಗೆ ಏರಿ ಹೋಗುತ್ತೇನೆ, ಏಕೆಂದರೆ ನಾನು ನಿಮ್ಮೊಡನೆ ಕೆಲವು ಕಾಲ ಮಾತ್ರ ಇರುತ್ತೇನೆ ಎಂದು ಅವರಿಗೆ ಹೇಳು ಅಂದನು. ಇತರೆ ಸ್ತ್ರೀಯರ ಮೂಲಕವೂ ಆತನು ತನ್ನ ಶಿಷ್ಯರನ್ನು ಗಲೀಲಾಯದಲ್ಲಿ ಸಂಧಿಸುತ್ತೇನೆಂದು ಈ ಮೊದಲೇ ಹೇಳಿ ಕಳಿಸಿದ್ದನು. ಅನಂತರ ಆತನು ದುಃಖ ಹಾಗೂ ಕಳವಳಗಳಿಂದ ತುಂಬಿದ್ದ ಇಬ್ಬರು ಶಿಷ್ಯರುಗಳನ್ನು ಅವರು ಇಮ್ಹಾವು ಎಂಬ ಹಳ್ಳಿಗೆ ಹೋಗುವ ಮಾರ್ಗದಲ್ಲಿ ಸಂಧಿಸಿ ಅವರ ದುಃಖಕ್ಕೆ ಮತ್ತು ನಿರಾಶೆಗೆ ಕಾರಣವೇನೆಂದು ವಿಚಾರಿಸಿದನು. ಲೂಕ 24:13-35 ವಚನಗಳು. ಅವರಲ್ಲಿ ಒಬ್ಬನು, ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರೂ ಈ ದಿವಸಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳ ಬಗ್ಗೆ ಗೊತ್ತಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವೋ ಎಂದು ಹೇಳಲು ಆತನು ಅವರನ್ನು, ಯಾವ ಸಂಗತಿಗಳು ಎಂದು ಕೇಳಿದನು. ಅದಕ್ಕೆ ಅವರು, ನಜರೇತನಾದ ಯೇಸುವಿನ ಸಂಗತಿಗಳೇ, ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥ ಪ್ರವಾದಿಯಾಗಿದ್ದನು. ಆತನನ್ನು ಮಹಾಯಾಜಕರು ನಮ್ಮ ಅಧಿಕಾರಿಗಳು ಮರಣದಂಡನೆಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿದರು. ನಾವಾದರೂ ಇಸ್ರೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಇದು ಮೂರನೆಯ ದಿನ. ಇಲ್ಲಿ ಬರುವ ಬಹುಶಃ ಯೋಹಾನ 2:19-22 ಬರೆದಿರುವ ಮಾತುಗಳನ್ನು ತಮ್ಮ ಮನಸ್ಸಿಗೆ ತಂದುಕೊಂಡಿದ್ದಿರಬಹುದು. ಹೌದು, ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿ ಇದ್ದು ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ನಮಗೆ ದೇವದೂತರ ದರ್ಶನವಾಯಿತೆಂತಲೂ ಆತನು ಬದುಕುತ್ತಾನೆಂದು ಅವರಿಗೆ ಹೇಳಿದರೆಂತಲೂ ತಿಳಿಸಿ ನಮಗೆ ಆಶ್ಚರ್ಯ ಉಂಟು ಮಾಡಿದರು. ನಮ್ಮ ಸಂಗಡ ಇದ್ದವರಲ್ಲಿ ಕೆಲವರು ಸಮಾಧಿಗೆ ಹೋಗಿ ಆ ಸ್ತ್ರೀಯರನ್ನು ಕೇಳಿದ ಪ್ರಕಾರವೇ ಕಂಡರು, ಆತನನ್ನು ಮಾತ್ರ ಕಾಣಲಿಲ್ಲ ಎಂದು ಹೇಳಿದರು. ಲೂಕ 24:13-24 ವಚನ. ಅವರು ದಿಗ್ಭ್ರಮೆಗೊಂಡಿದ್ದರಲ್ಲಿ ಆಶ್ಚರ್ಯವಿಲ್ಲ. ಇವೆಲ್ಲವೂ ಎಷ್ಟು ವಿಚಿತ್ರವಾಗಿ ಕಂಡುಬರುತ್ತಿದೆ ಅಲ್ಲವೇ? ಕಳೆದ ಕೆಲವು ದಿನಗಳಲ್ಲಿ ನಡೆದ ಹಲವಾರು ಸಂಗತಿಗಳು ಎಷ್ಟೋ ವಿಚಿತ್ರವು, ರೋಮಾಂಚನಕರವೂ ಆಗಿದ್ದವು. ನಂತರದಲ್ಲಿ ಒಬ್ಬ ಪರಿಚಿತನಂತೆ ಅವರಿಗೆ ಪ್ರವಾದನೆಗಳಲ್ಲಿರುವ ಕೆಲವೊಂದು ವಚನಗಳನ್ನು ಉದಾಹರಿಸಿ ಹರಿದುಂಬಿಸುವ ಪ್ರಸಂಗವನ್ನು ಮಾಡಿ ಮನಗುಂದಿದವರಿಗೆ ಪ್ರವಾದಿಗಳು ಮುಂತಿಳಿಸಿದ ಸಂಗತಿಗಳು, ಈ ಎಲ್ಲ ಮಾತುಗಳು ಮೆಸ್ಸಿಯನ ಬಗ್ಗೆಯೇ ಆಗಿವೆ. ಆತನು ಆಳ್ವಿಕೆ ಮಾಡಿ ಇಸ್ರೇಲರನ್ನು ಆಶೀರ್ವದಿಸಿ ಮೇಲೆತ್ತುವ ಮೊದಲು ಆತನು ತನ್ನ ಸ್ವಂತ ಜೀವತೆತ್ತು ಅದಾಮನಿಂದ ಅವರ ಮೇಲೆ ಬಂದಿದ್ದ ಮರಣದ ಶಾಪದಿಂದ ಅವರನ್ನು ವಿಮೋಚಿಸಬೇಕಾಗಿತ್ತು. ನಂತರದಲ್ಲಿ ಯಹೋವನು ಅವರನ್ನು ನಿತ್ಯ ಜೀವಕ್ಕೂ ಮಹಿಮೆಗೂ ಏರಿಸುವನು. ಅವರ ಪ್ರಭುವು ಪ್ರವಾದಿಗಳು ಆತನ ಮಹಿಮೆ ಮತ್ತು ಘನಮಾನವನ್ನು ಕುರಿತಂತೆ ಬರೆದಿರುವುದು, ಇವುಗಳೆಲ್ಲವೂ ನೆರವೇರಿಸುವಂತೆ ಇರುವ ಪ್ರವಾದನೆಗಳನ್ನು ತನ್ನ ಕಷ್ಟ ಸಂಕಟಗಳು ಮರಣ ಮತ್ತು ಪುನರುತ್ಥಾನದಿಂದ ಈಡೇರಿಸಿದ್ದಾನೆ ಎಂದು ತಿಳಿಸಿದರು. ಆತನೊಬ್ಬ ಅದ್ಭುತನಾದ ಪ್ರಸಂಗಿ ಮತ್ತು ಆತನ ಈ ಪ್ರಸಂಗವು ಅತ್ಯದ್ಭುತವಾಗಿತ್ತು. ಅದು ಅವರಲ್ಲಿ ನೂತನ ಕಲ್ಪನೆಗಳನ್ನು, ಹೊಸ ಬಯಕೆಯನ್ನು, ನಿರೀಕ್ಷೆಗಳನ್ನು ಉಂಟು ಮಾಡುವುದಾಗಿತ್ತು. ಅವರು ಹೀಗೆ ಮಾತನಾಡುತ್ತಾ ನಮ್ಮ ಹಳ್ಳಿಯ ಹತ್ತಿರಕ್ಕೆ ಬರಲು ಸಂಜೆಯಾಗಿತ್ತು. ಆತನು ಅವರನ್ನು ಹಾದು ಹೋಗುವಂತೆ ಕಂಡುಬಂದನು. ಆದರೆ ಆತನು ತಮ್ಮ ಬಳಿಯಲ್ಲಿಯೇ ಉಳುಕೊಳ್ಳುವಂತೆ ಅವರು ಆತನನ್ನು ಬಲವಂತ ಮಾಡಲು ಆತನು ಒಪ್ಪಿಕೊಂಡು ಅವರೊಟ್ಟಿಗೆ ಹೋದನು. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರು ಅವನ ಗುರುತನ್ನು ಹಿಡಿದರು. ಆತನು ಅವರ ಕಣ್ಣುಗಳಿಗೆ ಮಾಯವಾದನು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ